ಹಿಂದೆ ರಾಜರುಗಳ ಕಾಲದಲ್ಲಿ ಬೇಟೆಯಾಡುವುದು ಒಂದು ಹವ್ಯಾಸವಾಗಿತ್ತು. ಬೇಟೆಯಾಡಲು ಅವರಿಗೆ ಹುಲಿ ಸಿಂಹಗಳಂತಹ ಕ್ರೂರ ಮೃಗಗಳೇ ಆಗಬೇಕೆಂದಿರಲಿಲ್ಲ, ಜಿಂಕೆ ನವಿಲು ಮೊಲಗಳಂತಹ ಸಾಧು ಪ್ರಾಣಿಗಳಾದರೂ ಸರಿ. ಬೇಟೆಯಾಡುವುದು ರಾಜರ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿತ್ತು. ಆಗೆಲ್ಲ ಕಾಡುಗಳು ಹೇರಳವಾಗಿದ್ದು ವನ್ಯಪ್ರಾಣಿಗಳ ಸಂಖ್ಯೆಯು ಸಮೃದ್ಧವಾಗಿತ್ತು. ಪ್ರಕೃತಿ ನಿಯಮಕ್ಕೆ ಅನುಸಾರವಾಗಿ ಮಾಂಸಾಹಾರಿ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳನ್ನು ಅವಲಂಬಿಸಿ ಬದುಕುತ್ತಿದ್ದವು. ಅವು ಹಳ್ಳಿಗಳಿಗೆ ನುಗ್ಗುವುದು, ಮನುಷ್ಯರ ಆಸ್ತಿಗಳಿಗೆ ಪ್ರಾಣಗಳಿಗೆ ಹಾನಿ ಮಾಡುವುದು ಹೀಗೇನೂ ಇರಲಿಲ್ಲ. ಅರಣ್ಯ ಮತ್ತು ವನ್ಯ ಮೃಗಗಳ ರಕ್ಷಣೆಗೆ ವಿಶೇಷ ಕಾನೂನುಗಳು ಇರಲಿಲ್ಲ. ಹೀಗೆ ಒಂದಾನೊಂದು ರಾಜ್ಯದಲ್ಲಿ ಒಬ್ಬ ರಾಜನಿದ್ದ. ಆತನಿಗೆ ಬೇಟೆ ಹವ್ಯಾಸ ಎನ್ನುವುದಕ್ಕಿಂತ ಹುಚ್ಚು ಎಂದರೆ ಸರಿಯಾದೀತು. ಅವನ ಪ್ರಕಾರ ಬೇಟೆಯಾಡುವುದು ಒಂದು ಕಲೆ. ರಾಜ ಅತ್ಯುತ್ತಮ ಗುರಿಕಾರನಾಗಿದ್ದ. ಮರಗಳ ನಡುವೆ ಹಾರಾಡುವ ಕೋಗಿಲೆಯ ಸ್ವರದಿಂದಲೇ ಅದರ ಇರುವಿಕೆಯ ಸ್ಥಳವನ್ನು ಪತ್ತೆ ಹಚ್ಚಿ ಬಾಣ ಬಿಡುತ್ತಿದ್ದ. ಹುಲಿ ಕಾಡಿನಲ್ಲೆಲ್ಲೋ ಗರ್ಜಿಸಿದರೆ ಅದು ಎಲ್ಲಿಂದ ಸದ್ದು ಬಂದಿರಬಹುದು ಎಂದು ಅದರ ಜಾಡನ್ನು ಅನುಸರಿಸಿಕೊಂಡು ಹೋಗಿ ಅದನ್ನು ಕೊಲ್ಲುತ್ತಿದ್ದ. ಹಾರುವ ಹಕ್ಕಿ, ಕುಪ್ಪಳಿಸುವ ಮೊಲ, ಅತಿ ವೇಗದ ಚಿರತೆ ಸಹ ಅವನ ಬಾಣದಿಂದ ಪಾರಾಗುವಂತಿರಲಿಲ್ಲ. ರಾಜನ ಈ ಪ್ರವೃತ್ತಿ ಮಂತ್ರಿಗೆ ಇಷ್ಟವಾಗುತ್ತಿರಲಿಲ್ಲ. ಪ್ರಾಣಿಗಳು ಯಾರ ತಂಟೆಗೂ ಹೋಗದೆ ತಮ್ಮ ಪಾಡಿಗೆ ತಾವು ಕಾಡಿನಲ್ಲಿ ಬದುಕುತ್ತಿವೆ. ಅವುಗಳು ನಮ್ಮ ರೈತರು ಬೆಳೆದ ಬೆಳೆಗಳನ್ನು ಹಾಳು ಮಾಡುತ್ತಿಲ್ಲ, ನಮ್ಮ ದನಕರುಗಳನ್ನು ಹೊತ್ತುಕೊಂಡು ಹೋಗುತ್ತಿಲ್ಲ. ಅವು ತಮ್ಮ ಪಾಡಿಗೆ ತಾವು ಇರುವಾಗ ನಾವುಗಳು ಅವುಗಳನ್ನು ಹುಡುಕಿಕೊಂಡು ಹೋಗಿ ಕೊಲ್ಲುತ್ತಿರುವುದು ನ್ಯಾಯವಲ್ಲ. ರಾಜರಾದ ನಿಮ್ಮ ಘನತೆಗೆ ತಕ್ಕುದಲ್ಲ ಎಂದು ಸಮಯ ಸಿಕ್ಕಾಗಲೆಲ್ಲ ಹೇಳುತ್ತಿದ್ದ. ಆದರೆ ರಾಜ ಮಂತ್ರಿಯ ಮಾತುಗಳನ್ನು ಕಿವಿಯಲ್ಲಿ ಹಾಕಿಕೊಳ್ಳುತ್ತಿರಲಿಲ್ಲ. ಒಂದು ದಿನ ರಾಜ ಒಂಟಿಯಾಗಿ ಕಾಡಿನಲ್ಲಿ ಅಲೆಯುತ್ತಿದ್ದ. ಅವನಿಗೆ ತನ್ನ ಸಾಮರ್ಥ್ಯದ ಬಗ್ಗೆ ಎಷ್ಟು ವಿಶ್ವಾಸ ಇತ್ತೆಂದರೆ ತನ್ನೊಂದಿಗೆ ಸೈನಿಕರನ್ನು ಕರೆದುಕೊಳ್ಳದೆ ಬೇಟೆಗೆ ಹೊರಡುತ್ತಿದ್ದ. ಅದು ಬಿರು ಬಿಸಿಲಿನ ಮಧ್ಯಾಹ್ನ. ಅಲ್ಲೊಂದು ಇಲ್ಲೊಂದು ಹಕ್ಕಿಯೋ ಪ್ರಾಣಿಯೋ ಕೂಗುವುದನ್ನು ಹೊರತುಪಡಿಸಿದರೆ ಕಾಡು ನಿಶಬ್ದವಾಗಿತ್ತು. ಗಾಳಿಯೂ ಅಷ್ಟಾಗಿ ಬೀಸುತ್ತಿರಲಿಲ್ಲ. ರಾಜನಿಗೆ ಬಾಯಾರಿಕೆ ಎನಿಸಿ ಕಾಡಿನ ನಡುವೆ ಇದ್ದ ವಿಶಾಲವಾದ ಕೆರೆಯ ಬಳಿಗೆ ಹೋದ. ಕಾಡಿನ ಪ್ರಾಣಿಗಳೆಲ್ಲವೂ ಸಾಮಾನ್ಯವಾಗಿ ನೀರು ಕುಡಿಯುವುದಕ್ಕೆ ಬರುತ್ತಿದ್ದಿದ್ದು ಅಲ್ಲಿಗೆ ಎಂದು ರಾಜನಿಗೆ ಗೊತ್ತಿತ್ತು. ಅವನು ಊಹಿಸಿದಂತೆ ಆನೆಗಳ ಹಿಂಡೊಂದು ಕೆರೆಯಲ್ಲಿಳಿದು ಚಿನ್ನಾಟವಾಡುತ್ತಿತ್ತು. ಆನೆಗಳು ಹಿಂಡು ಹಿಂಡಾಗಿರುವಾಗ ಬಾಣ ಪ್ರಯೋಗ ಮಾಡಿದರೆ ಜೇನು ಹುಟ್ಟಿಗೆ ಕಲ್ಲೆಸೆಯುವುದಕ್ಕಿಂತ ಹೆಚ್ಚು ಅಪಾಯ ಎಂದುಕೊಂಡ ರಾಜ ಮರೆಯಲ್ಲೇ ನಿಂತು ಅದನ್ನು ಗಮನಿಸಿದನು. ಆನೆಗಳು ಪರಮಾನಂದದಿಂದ ಸೊಂಡಿಲಿನಲ್ಲಿ ನೀರು ತುಂಬಿ ಮೈಮೇಲೆ ಸುರಿದುಕೊಳ್ಳುತ್ತಿವೆ. ಅವುಗಳಲ್ಲಿ ಒಂದು ಮುದ್ದಾದ ಮರಿಯಾನೆಯೂ ಇತ್ತು. ತಾಯಿಯಾನೆ ಅದರ ಮೇಲೂ ನೀರು ಸುರಿದು ಸೊಂಡಿಲಿನಿಂದ ಉಜ್ಜುತ್ತಿದೆ. ಆ ಪುಟ್ಟ ಮರಿ ತಾಯಿಗೆ ಅಂಟಿಕೊಳ್ಳುತ್ತಿದೆ. ಆನೆಗಳ ಸ್ವೇಚ್ಛೆ, ಹಿಗ್ಗು ಮತ್ತು ಅನುಬಂಧಗಳನ್ನು ವ್ಯಕ್ತಪಡಿಸುತ್ತಿದ್ದ ಆ ದೃಶ್ಯಗಳನ್ನು ನೋಡುತ್ತಾ ರಾಜನಲ್ಲಿ ಎಂದೂ ಇಲ್ಲದ ಆನಂದ ಉಂಟಾಯಿತು. ಒಂದು ವೇಳೆ ಈ ಆನೆಯನ್ನೋ ಅಥವಾ ಅದರ ಮರಿಯನ್ನೋ ತಾನು ಕೊಂದಿದ್ದರೆ ಆ ಹಿಂಡಿನಲ್ಲಿ ಏನೆಲ್ಲ ಕಲ್ಲೋಲವಾಗಬಹುದು? ತಾಯಿ ಇಲ್ಲದ ಮರಿ, ಮರಿ ಇಲ್ಲದ ತಾಯಿ, ಎಷ್ಟೆಲ್ಲ ಸಂಕಟ ಪಡಬಹುದು? ಇದುವರೆಗೂ ಎಷ್ಟೋ ಪ್ರಾಣಿಗಳನ್ನು ಕೊಂದಿರುವ ರಾಜ ಈ ಹೊಸ ಭಾವನೆಗಳಲ್ಲಿ ಮೈಮರೆತನು. ಅದು ಅವನ ಪ್ರಾಣಕ್ಕೆ ಗಂಡಾಂತರ ತಂದೊಡ್ಡಿತು. ರಾಜ ಕುಳಿತಿದ್ದ ಕಡೆ ಕಟ್ಟಿರುವೆಗಳ ಗೂಡೊಂದಿತ್ತು. ಅವು ಅವನ ಕೈಕಾಲುಗಳ ಮೇಲೆ ಹತ್ತಿ ಮುಖದ ಮೇಲೆ ಹರಿದು ಬಲವಾಗಿ ಕಚ್ಚಿದವು. ರಾಜ ಆ ನೋವನ್ನು ತಡೆಯಲಾಗದೆ ಗಟ್ಟಿಯಾಗಿ ಕಿರುಚಿಕೊಳ್ಳುತ್ತಾ ಮರೆಯಿಂದ ಹೊರಗೆ ಬಂದು ಬಿಟ್ಟ. ಆನೆಗಳು ಅನಿರೀಕ್ಷಿತವಾಗಿ ಮನುಷ್ಯನೊಬ್ಬ ಕೂಗಾಡುತ್ತಾ ಹಾರಾಡುತ್ತಾ ಪ್ರತ್ಯಕ್ಷನಾದದ್ದನ್ನು ಕಂಡು ಚಕಿತಗೊಂಡವು. ನಂತರ ದುಡು ದುಡು ಎಂದು ಕೆರೆಯಿಂದ ಹೊರಬಂದು ಸೊಂಡಿಲುಗಳನ್ನು ಅಲ್ಲಾಡಿಸುತ್ತಾ ರಾಜನ ಮೇಲೆ ನುಗ್ಗಿ ಬಂದವು. ಬೇಟೆ, ಕಾಡು ಎರಡನ್ನೂ ನರ ನರಗಳಲ್ಲೂ ಜೀರ್ಣಿಸಿಕೊಂಡಿದ್ದ ರಾಜ ಎಷ್ಟೋ ಅಪಾಯಕಾರಿ ಸನ್ನಿವೇಶಗಳನ್ನು ದಾಟಿದ್ದ. ಆದರೆ ಇವತ್ತಿನ ಹಾಗೆ ಒಂಟಿಯಾಗಿ ಕಾಡಾನೆಗಳ ಹಿಂಡನ್ನು ಎದುರಿಸಿರಲಿಲ್ಲ. ಆನೆಗಳ ಹಿಂಡಿನ ಆಟ ನೋಡುತ್ತಾ ನೋಡುತ್ತಾ ಅವನ ಮೈ ಮನಸ್ಸುಗಳೆರಡು ಬೇಟೆಯಾಡುವ ಸ್ಫೂರ್ತಿಯಿಂದ ಆ ಕ್ಷಣಕ್ಕೆ ಹೊರತಾಗಿತ್ತು. ರಾಜ ಕಾಡಿನ ಮಾರ್ಗದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಓಡತೊಡಗಿದ್ದ. ಸುತ್ತಿ ಬಳಸಿ ಓಡಿ ಓಡಿ ಹಾಗೋ ಹೀಗೋ ಆನೆಗಳಿಗೆ ಬಲಿಯಾಗುವುದನ್ನು ತಪ್ಪಿಸಿಕೊಂಡ. ತುಸು ಸುಧಾರಿಸಿಕೊಂಡು ಮರ ಹತ್ತಿ ಕುಳಿತು ಅದರಲ್ಲಿ ಬಿಟ್ಟಿದ್ದ ಹಣ್ಣುಗಳನ್ನು ತಿಂದ. ಸಮಾಧಾನದಿಂದ ಸುತ್ತಲೂ ಕಣ್ಣಾಡಿಸಿದ. ಆಗ ರಾಜನಿಗೆ ಅಪರೂಪದ ದೃಶ್ಯವೊಂದು ಕಾಣಿಸಿತು. ಜಿಂಕೆಯೊಂದು ಹುಲ್ಲು ಹಾಸಿನ ಮೇಲೆ ಬಿದ್ದು ಒದ್ದಾಡುತ್ತಿದೆ.
ಅದೇನಾದರೂ ಗಾಯಗೊಂಡಿರಬಹುದೇನೋ ಎಂದುಕೊಂಡನು ರಾಜ. ನಂತರ ತಿಳಿಯಿತು, ಅದು ಪ್ರಸವ ವೇದನೆ ಅನುಭವಿಸುತ್ತಿದೆ ಎಂದು. ಅದರ ವಿಶಾಲವಾದ ಕಣ್ಣುಗಳಲ್ಲಿ ನೀರಾಡುತ್ತಿರುವುದು ರಾಜನ ತೀಕ್ಷ್ಣ ದೃಷ್ಟಿಗೆ ಗೋಚರವಾಯಿತು. ಅದು ಕಾಲುಗಳನ್ನು ಬಡಿಯುತ್ತಾ ತಟಪಟಿಸುತ್ತಿದೆ. ವಿಚಿತ್ರವಾದ ನರಳಿಕೆ ಸದ್ದನ್ನು ಹೊರಡಿಸುತ್ತಿದೆ. ಹತ್ತಿರದಲೆ ಗಂಡು ಜಿಂಕೆ ಅದಕ್ಕೆ ರಕ್ಷಣೆಯಾಗಿ ನಿಂತು ಗಾಳಿಯನ್ನು ಮೂಸುತ್ತಾ ಕಾಲುಗಳಿಂದ ನೆಲವನ್ನು ಕೆರೆಯುತ್ತಿದೆ. ರಾಜ ಕುಳಿತಿದ್ದ ಮರವು ವಿರುದ್ಧ ದಿಕ್ಕಿನಲ್ಲಿರುವುದರಿಂದ ಅದಕ್ಕೆ ಅವನ ಇರುವಿಕೆ ತಿಳಿಯದಾಯಿತು. ಆ ದೃಶ್ಯವನ್ನು ನೋಡುತ್ತಾ ರಾಜ ತುಂಬಾ ಆತಂಕಗೊಂಡನು. ತನಗೆ ಇಬ್ಬರು ಪುತ್ರಿಯರು ಹುಟ್ಟಿದ ಸಂದರ್ಭದಲ್ಲಿ ತಾನು ಪಟ್ಟ ಆತಂಕ, ಇಡೀ ಅಂತಃಪುರದ ಸಿಬ್ಬಂದಿ ರಾಣಿಯ ದುರ್ಬರ ವೇದನೆ ಕಂಡು ಪಟ್ಟ ದುಃಖ ಅವನಿಗೆ ನೆನಪಾಯಿತು. ಇಲ್ಲಿ ಆ ಬಡಪಾಯಿ ಜಿಂಕೆಗೆ ಯಾರದೇ ನೆರವಿಲ್ಲ, ವೈದ್ಯರಿಲ್ಲ, ದಾಸಿಯರಿಲ್ಲ, ಬೆಚ್ಚಗಿನ ಗೂಡಿಲ್ಲ, ಅದು ಸತ್ತು ಹೋಗಬಹುದೇನೋ ಎಂದು ಭೀತಿಗೊಂಡ ರಾಜ ಕೆಲಕಾಲ ಕಣ್ಮುಚ್ಚಿಕೊಂಡನು. ಅವನು ಕಣ್ತೆರೆದಾಗ ಆ ಜಿಂಕೆ ತಾಯಿಯಾಗಿ ತನ್ನ ಪುಟ್ಟ ಕಂದನನ್ನು ನೆಕ್ಕುತ್ತಿದೆ. ಇನ್ನು ಗಂಡು ಜಿಂಕೆಯ ಸಂಭ್ರಮ ಹೇಳತೀರದು. ರಾಜನ ಮನಸ್ಸು ನಿರ್ಮಲವಾಯಿತು. ಮಹಾಧೀರ ಮಹಾಶೂರನೆಂಬಂತೆ ಬೀಗುತ್ತಿದ್ದ ತಾನು ಕಾಡಾನೆಗಳು ಬೆನ್ನಟ್ಟಿ ಬರುತ್ತಲೇ ಜೀವದಾಸೆಯಿಂದ ಕಂಗಾಲಾಗಿ ಓಡಿ ಬಂದದ್ದನ್ನು ನೆನೆದು ತನಗೆ ತಾನೇ ಗಟ್ಟಿಯಾಗಿ ನಕ್ಕನು. ಒಂದು ಜೀವವನ್ನು ಸೃಷ್ಟಿಸಲು ಆ ಮೂಕ ಪ್ರಾಣಿ ಪಟ್ಟ ಪಾಡನ್ನು ನೆನೆದು ತುಟಿಗಳಲ್ಲಿ ನಗುವಿದ್ದಂತೆಯೇ ಅವನ ಕಣ್ಣುಗಳಲ್ಲಿ ನೀರು ಹರಿಯಿತು. ತಾನು ಪ್ರಾಣಿಗಳನ್ನು ಹಿಂಬಾಲಿಸಿ ಬೇಟೆಯಾಡಿದಾಗ ಹೆದರಿ ಚಿಮ್ಮಿ ಓಡುತ್ತಿದ್ದಾವು, ಅನುಭವಿಸಬಹುದಾದ ಭಯ, ಬಾಣ ಚುಚ್ಚಿದಾಗ ಅವುಗಳಿಗಾದ ಬಾಧೆಯನ್ನು ರಾಜ ಈಗ ಊಹಿಸಬಲ್ಲನಾದನು. ಒಂದು ಜೀವಿಯನ್ನು ಸೃಷ್ಟಿಸಲು ಸ್ತ್ರೀ ಜೀವವು ತನ್ನ ಪ್ರಾಣವನ್ನು ಒತ್ತೆ ಇರಿಸಿ ಜೀವಸೃಷ್ಟಿಯೊಂದಿಗೆ ಪುನರ್ಜನ್ಮವನ್ನು ಪಡೆಯುತ್ತದೆ. ಕೊಲ್ಲುವುದಕ್ಕೆ ಕ್ಷಣಗಳು ಸಾಕು. ತಮ್ಮ ಸಾಮ್ರಾಜ್ಯದಲ್ಲಿ ಯಾರ ಹಂಗಿಗೂ ಬೀಳದೆ ಪ್ರಕೃತಿಯ ಆದೇಶಾನುಸಾರವಾಗಿ ತಮ್ಮದೇ ಆದ ಅನುಬಂಧಗಳನ್ನು ಏರ್ಪಡಿಸಿಕೊಂಡು ಪ್ರಾಣಿಗಳು ಜೀವಿಸುತ್ತಿವೆ. ಅವನ್ನು ವಿನಾಕಾರಣ ಕೊಂದು ಸಂತೋಷ ಪಡುವ ತನ್ನ ಅವಿವೇಕ ಮತ್ತು ಕ್ರೌರ್ಯಗಳಿಗೆ ನಾಚಿ ರಾಜ ಪಶ್ಚಾತ್ತಾಪಪಟ್ಟ. ಬೇಟೆಯ ವ್ಯಸನವನ್ನು ಪೂರ್ಣವಾಗಿ ತ್ಯಜಿಸಿಬಿಟ್ಟ. ಪ್ರೀತಿಯ ಬಂಧುಗಳೇ, ಈ ಕತೆ ಹೇಳಿದ್ದು ಒಳ್ಳೆ ರೀತಿಯಿಂದಲೋ ಕೆಟ್ಟ ರೀತಿಯಿಂದಲೋ ಮನುಷ್ಯ ಬಹಳ ಬೇಗ ಬದಲಾಗಬಹುದು ಅಂತ ಹೇಳೋಕೆ. ಅವನ ಸುತ್ತ ಇರುವ ಜನರು, ಪರಿಸರ, ಪರಿಸ್ಥಿತಿ ಮನುಷ್ಯನನ್ನು ಬದಲಿಸುತ್ತೆ. ಅದಕ್ಕೆ ಅಲ್ವಾ ಹಿರಿಯರು ಹೇಳಿದ್ದು, ಒಳ್ಳೆಯವರು ಸಂಘ ಮಾಡಬೇಕು, ಒಳ್ಳೆ ಜಾಗದಲ್ಲಿ ಇರಬೇಕು ಅಂತ. ವಾಲ್ಮೀಕಿ ಬದಲಾಗಿ ವಾಲ್ಮೀಕಿ ಮಹರ್ಷಿಯಾಗಿದ್ದು, ಗೌತಮ ಬದಲಾಗಿ ಬುದ್ಧನಾಗಿದ್ದು, ಹೀಗೆ ನೀವು ಯಾರು ಉದಾಹರಣೆ ಆದರೂ ತಗೊಳ್ಳಿ. ಒಳ್ಳೆಯವರು ಸಂಘ ಮಾಡಿದವ್ರು ಒಳ್ಳೆಯವರಾದರು, ದುಷ್ಟರ ಸಂಘ ಮಾಡಿದವ್ರು ದುಷ್ಟರಾದರು. ರಾಜ ಬೇಟೆಯಾಡ್ತಿದ್ದ, ಯಾರು ಏನೇ ಹೇಳಿದರೂ ಬದಲಾಗಲಿಲ್ಲ. ಆದರೆ ಒಂದು ದಿನದ ಪರಿಸ್ಥಿತಿ ಅವನನ್ನು ಬದಲಿಸಿತ್ತು. ಅದಕ್ಕೆ ನೀವು ಬದಲಾಗಬೇಕು, ಒಳ್ಳೆ ರೀತಿಯಿಂದ ಬದಲಾಗಬೇಕು ಅಂತಂದರೆ ಆ ರೀತಿ ವಾತಾವರಣ ಸೃಷ್ಟಿಸಿಕೊಳ್ಳಿ. ಶುಭವಾಗಲಿ ಎಲ್ರಿಗೂ.